ಡಾಕ್ಟರ್ ಡಾಕ್ಟರ್ ಶ್ವೇತಾ, ಬೋರ್ ಆಗ್ತಾ ಇದೆ ಕಣ್ರಿ, ಬೋರ್ ಆಗ್ತಾ ಇದೆ ಕಣ್ರಿ, ಬೋರ್ ಆಗ್ತಾ ಇದೆ ಕಣ್ರಿ. ಅದಕ್ಕೆ ನಾನೇ ನೀನ್ ಮಾಡು ಅಂತೀರಾ? ಏನಾದ್ರೂ ಮನರಂಜನೆ ಮಾಡ್ರಿ. ಏನು ಮನರಂಜನೆನ? ಕುಣಿಲ, ಬ್ರೇಕ್ ಡಾನ್ಸ್ ಮಾಡ್ಲಾ ಇಲ್ಲ ಐಟಮ್ ಡಾನ್ಸ್ ಮಾಡ್ಲಾ? ಅದ್ಯಾವ್ದು ಬೇಡ, ಒಂದ್ ಡಬಲ್ ಮಿನಿ ಡೈಲಾಗ್ ಹೇಳ್ಬಿಡ್ರಿ. ಮತ್ತೆ ಶುರು ಆಯ್ತು. ಅಯ್ಯೋ, ಇದನ್ನೆಲ್ಲ ಮಾಡ್ತಾರೆ ನಮ್ ಸಿನಿಮಾಗೋಸ್ಕರ ರೀ, ನಮ್ ಸಿನಿಮಾ ಸೂಪರ್ ಹಿಟ್ ಆಗ್ಬೇಕು ಅಂತ. ನಿಮ್ ಸಿನಿಮಾ ಸೂಪರ್ ಹಿಟ್ ಆಗ್ಬೇಕಾದ್ರೆ ಬೇರೆ ಹೀರೋಯಿನ್ ಹುಡ್ಕೊಳ್ಳಿ, ನಾನ್ ಮಾತ್ರ ಹೇಳಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ದು ರೀಲ್ ಲೈಫ್ ಬೇರೆ ಅಲ್ಲ, ರಿಯಲ್ ಲೈಫ್ ಬೇರೆ ಅಲ್ಲ. ನಮ್ ಸಿನಿಮಾಗ್ ನೀವೇ ಹೀರೋಯಿನ್ ಅಂತ ಡಿಸೈಡ್ ಆಗಿದೆ. ಒಂದು ಸಿನಿಮಾ ನಡಿಬೇಕು, ಇಲ್ಲ ನೀವ್ ಇಲ್ಲ ಅಂದ್ರೆ ಸಿನಿಮಾ ನಿಂತೋಗ್ಬೇಕಷ್ಟೇ. ಸಿನಿಮಾ ಮಾಡಕ್ ಮುಂಚೆನೆ ಚೆನ್ನಾಗಿ ರೀಲ್ ಬಿಡೋದ್ ಕಲ್ತಿದ್ದೀರಾ? ಹೌದು ಕಣ್ರಿ, ನೀವ್ ಸತ್ಯ ಹೇಳ್ತಾ ಇದ್ದೀರಾ. ರಿಯಲ್ ಲೈಫ್ ಅಲ್ಲಿ ರೀಲ್ ಬಿಟ್ಟು ಬಿಟ್ಟು ಒಂಥರ ಬೇಜಾರಾಗ್ಬಿಟ್ಟಿದೆ, ಸತ್ಯ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಡಾಕ್ಟ್ರೆ, ನಾನು ಕೋಮಾದಿಂದ ಎದ್ದು ಕಣ್ಬಿಟ್ ತಕ್ಷಣ ನೋಡಿದ್ದು ನಿಮ್ ಕಣ್ಗಳನ್ನ, ಏನೋ ಒಂಥರ ಕನೆಕ್ಷನ್. ಆ ಕನೆಕ್ಷನ್ ತಪ್ಪಿಸ್ಕೊಳಕ್ಕೆ ಆಗ್ಲಿಲ್ಲ, ಅದಕ್ಕೆ ಇಲ್ಲಿವರೆಗೂ ಬಂದೆ. ಈ ಕನೆಕ್ಷನ್ ಲೈಫ್ ಲಾಂಗ್ ಹೇಗೆ ಇರಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಡಾಕ್ಟ್ರೆ. ಡಾಕ್ಟ್ರೆ, ಐ ಲವ್ ಯು. ಡಾಕ್ಟ್ರೆ, ಐ ಲವ್ ಯು. ರಾಕೇಶ್ ಯಾರು ಅಂತ ಗೊತ್ತಲ್ವಾ? ಇವ್ರು ಯಾರು ಏನು ಅಂತ ಗೊತ್ತಿರ್ಲಿಲ್ಲ, ಇವಾಗ ಚೆನ್ನಾಗಿ ಗೊತ್ತಾಯ್ತು. ಬಾ ಯಾರ್ ರಾಕೇಶ್, ನನ್ ಬ್ಯಾಗ್ ತಂದ್ಬಿಡು. ಆಗ್ಬಹುದು. ಇವೆಲ್ಲ ಬೇಕಾ ನಿನಗೆ? ಯಾವ ಟೈಮಲ್ಲಿ ಯಾರು ಎಂಟ್ರಿ ಕೊಡಿಸ್ತೀಯಾ? ಏನ್ ಮೇಲೆ ಕುತ್ಕೊಂಡು ಎಂಟರ್ಟೈನ್ಮೆಂಟ್ ತಗೋತಾ ಇದೀಯಾ? ನಮ್ ಕಷ್ಟ ನನಗೆ, ನಿನ್ ಚೆಲ್ಲಾಟ ನಿನಗೆ. ಆಡು ಆಡು, ನೋಡ್ಕೋತೀನಿ. ರಾಕೇಶ್ ಕಮ್ ಆನ್. ಬಂದೆ ಬಂದೆ. ಐ ಆಮ್ ಫೇಲಿಂಗ್ ಸರ್.